ನಮ್ಮ ಹಿರಿಯ ಸಚಿವರಿಗೆ ಸನ್ಮಾನ ಈಶ್ವರ ಕಾರ್ಯಕ್ರಮ ಪಾಲ್ಗೊಂಡಿದ್ದೆ. ನಿನ್ನೆ ವಿದ್ಯಾರ್ಥಿಗಳು ಕೇಸರಿ ಟವಲ್ ಅನ್ನು ಧರಿಸಿಕೊಂಡು ಹೋಗ ಸುದ್ದಿ ಬಂತು. ಅದು ಕೇಸರಿ ಕೇವಲ ಹಿಂದುತ್ವ ಅಲ್ಲ, ಇದು ಒಂದು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಇವತ್ತು ಇರ್ತಕ್ಕಂಥ ಒಂದು ಇದು ಕೇಸರಿ. ಕೇಸರಿಯಿಂದ ಅರ್ಥನೇ ಗೊತ್ತಿರುತ್ತೆ. ನಾವು ಯಾರು ರಾಜಕಾರಣ ಮಾಡಬೇಕು ಶಿಕ್ಷಣ ವಿಚಾರದಲ್ಲಿ ಅವ್ರು ಇಜ್ಜಾಬ್ ನಮ್ಮ ಹಕ್ಕು ಅಂತ ಹೇಳಬೇಕು. ನಾನು ಹೇಳಿದ್ದು ಕೇರಳ ಹೈಕೋರ್ಟ್ ಹಿಂದಿನ ಎತ್ತಿದ್ರೆ ಸಮನ್ವಯತೆ ಸಮವಸ್ತ್ರ, ಇಲ್ಲಿ ತಾರತಮ್ಯ ಭೇದ ಭಾವ ಇರಬಾರದು. ಯಾರು ಉಳ್ಳವರು ಹೆಚ್ಚಿನ ದರವನ್ನು ಕೊಟ್ಟು ಖರೀದಿ ಮಾಡಿದರೆ, ಇನ್ನು ಕೆಲವು ಬಡವರು ಕಡಿಮೆ ದಂಡ ಹಾಕಿಕೊಂಡಾಗ ಎಲ್ಲ ಒಂದ್ ಕಡೆ ಮಕ್ಕಳಿಗೆ ಮನಸ್ಸಿನಲ್ಲಿ ಪರಿಣಾಮ ಬರುತ್ತೆ ಬೀರಬಾರದ್ರೆ ಸಮವಸ್ತ್ರ ಸರ್ಕಾರವು ಜಾರಿ ತಂದಿದೆ. ಹಿಂದಿನ ಸರ್ಕಾರದಲ್ಲಿದ್ದು ಇವತ್ತು ಇದೆ. ಈಗೇನು ಕುಂದಾಪುರದಲ್ಲಿ ಕೇವಲ 6 ಜನ ವಿದ್ಯಾರ್ಥಿನಿಯರಿಂದ ಇಡೀ ರಾಜ್ಯದಲ್ಲಿ ಸಂಘರ್ಷ ಆಗ್ತದೆ, ಸಂಘಕ್ಕೆ ಅವಕಾಶ ಕೊಡಬಾರದು ಅಂತ ನಾವು ಪ್ರಾಂಶುಪಾಲರಿಗೆ ಹೇಳಿದ್ವಿ, ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಿದ್ವಿ. ಬೆಳಗ್ಗೆ ಇನ್ನೇನು ವಿಷಯ ಗೊತ್ತಿತ್ತು ನನಗೆ, ಬೆಳಗ್ಗೆ ಕರೆ ಮಾಡಿದಾಗ ನಾನು ರಕ್ಷಣಾ ಇಲಾಖೆ ಸೂಚನೆ ಕೊಟ್ಟು ಪ್ರಾಂಶುಪಾಲರಿಗೆ ಹೇಳಿದೆ. ಆ ರಿಸರ್ವ್ ಹಾಕಿ ಬಂದಿರದಾಗ ನಮ್ಮ ಯುವಕರು ವಿದ್ಯಾರ್ಥಿಗಳು ಅವ್ರು ಹೆಂಗ್ ಹಕ್ಕು ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ನಾನು ಕೇಸ್ ಕುಂಕುಮ ಹಚ್ಚುವುದನ್ನ ಹೊಳೆ ಹಾಕೋದು ನಮ್ಮ ಮೂಗು ಕೊಟ್ಟಿರುವುದು ಕಾಲು ಸುತ್ತಿರುವುದು ಇವೆಲ್ಲವೂ ನಮ್ಮ ಸಂಪ್ರದಾಯ. ಈ ಸಂಪ್ರದಾಯ ಮುರಿಯೋಕೆ ಯಾರಿಗೂ ಸಾಧ್ಯವೇ ಇಲ್ಲ. ಅವರು ಸಮವಸ್ತ್ರ ಜೊತೆಗೆ ಇಜ್ಜಾ ಬಕ್ಕೆಂಬರ ಎಲ್ಲಿವರೆಗೂ ಕಾಲೇಜ್ ಪ್ರವೇಶ ಮಾಡೋಕೆ ಅವಕಾಶನೇ ಇಲ್ಲ. ನಾಳೆ ಕೋರ್ಟ್ ಆದೇಶ ಬರುತ್ತೆ, ಸರ್ಕಾರ ಆದೇಶವನ್ನು ಪಾಲಿಸಬೇಕು. ಪ್ರಿನ್ಸಿಪಾಲ್ ಸೂಚನೆ ಕೊಡಲಿ. ಅವ್ರು ನಾನು ವಿನಂತಿ ಮಾಡಿದೆ ಮಕ್ಕಳಿಗೆ, ನೀವು ನಮ್ಮ ಮಕ್ಕಳೇ ರಕ್ಷಣೆ ಮಾಡಬೇಕಾದ್ರೆ ನನ್ನ ಕರ್ತವ್ಯ ಇದೆ. ಇಲ್ಲಿ ಎಲ್ಲ ಒಂದು ಕಡೆ ಕೋಮುವಾದಿಗಳು ಅಂತ ನಮ್ಮನ್ನು ಕರೀತಾರೆ, ನಾವ್ಯಾರು ಕೋಮುವಾದಿಗಳು ಅಂತ. ಹಿಂದೆ ಇದೇ ಅಜೀಜ್ ಸೇಠ್ ಸಂಘರ್ಷ ಮಾಡಿ ಹಿಂದೂ ಮುಸ್ಲಿಂ ಗಲಭೆಯನ್ನು ಮಾಡಿ ಸೃಷ್ಟಿ ಮಾಡಿ ವೀರೇಂದ್ರ ಪಾಟೀಲ್ರ ಮುಖ್ಯಮಂತ್ರಿ ಸ್ಥಾನ ಇಳಿಸಿದ್ರು. ಅವತ್ತು ಇವರು ರಾಜೀವ್ ಗಾಂಧಿ ಇಲ್ಲಿ ಎಲ್ಲ ಒಂದ್ ಕಡೆ ಕರ್ನಾಟಕದಲ್ಲಿ 14 ಚುನಾವಣೆ ಬರ್ತಾ ಇದೆ, ರಾಜ್ಯದಲ್ಲಿ ಅಸ್ಥಿರತೆ ಮೂಡಬೇಕು, ಸ್ಥಿರತೆ ಇರಬಾರದು ಅಂತೇಳಿ ಕಾಂಗ್ರೆಸ್ನ ಮುಖಂಡರು. ಮತ್ತು ಇದರ ಹಿಂದೆ ಅಂತಾರಾಷ್ಟೀಯ ಭಯೋತ್ಪಾದನೆ, ಉಗ್ರಗಾಮಿ ಸಂಘಟನೆ ಎಲ್ಲ ಒಂದ್ ಕಡೆ ಇಟ್ಟುಕೊಂಡು ಪಾಪ ಮಕ್ಕಳು ಏನೋ ಬಲಿಪಶುಗಳಾಗ್ತಾರೆ, ಅವರು ಶಿಕ್ಷಣ ವಂಚಿತರಾಗಬಾರದು ನಮ್ಮ ಅಪೇಕ್ಷೆ ಇದೆ. ಈ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂತ ನಾನು ಅವ್ರಿಗೆ ವಿನಂತಿ ಮಾಡ್ತೀನಿ. ಇವರಿಗೆ ಶಿಕ್ಷಣ ಬೇಕು ಅಂತ ಕೇಳಿದ್ರೆ ನಿಮ್ಗೆ ಇಜಾಬ್ ಮುಖ್ಯ, ಇಜಾಬು ಮುಖ್ಯ, ಶಿಕ್ಷಣ ಮುಖ್ಯ, ಯಾರು ಬಂದು ಬೇಕು ಆಯ್ಕೆ ಮಾಡ್ತಾರಲ್ಲ. ನಾಳೆ ಕೋರ್ಟ್ ಮತ್ತು ಆದೇಶ ಪಾಲಿಸಲೇಬೇಕು. ನಾನು ಕಟ್ಟರೆ ಸೂಚನೆ ಕೊಡ್ತೀನಿ. ಇಲ್ಲೆಲ್ಲ ಒಂದ್ ಕಡೆ ಕಾಂಗ್ರೆಸ್ನ ಮುಖಂಡರು ನಮ್ಮನ್ನ ಕೋಮುವಾದಿಗಳು, ವೋಟ್ ಬ್ಯಾಂಕಿಗೋಸ್ಕರ ಅಲ್ಪಸಂಖ್ಯಾತರ ಮುಕ್ತರನ್ನ ನಂಬರ್ ಬೇರಲ್ಲ. ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಮಕ್ಕಳಿಷ್ಟ ಅವೆಲ್ಲ ಒಂದೇ ಹೆಣ್ಣು ಒಂದೇ ತಾಯಿ ಮಕ್ಕಳು. ನಮ್ಮ ನರೇಂದ್ರ ಮೋದಿಯವರು ಅವರಿಗೆ ಎಲ್ಲ ಸವಲತ್ತು ಕೊಡಿ, ಅವರಿಗೆ ದೇಶ ಬಿಟ್ಟು ಕೊಡಿಸಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗಲೂ ಅವರಿಗೆ ಸಾಕಷ್ಟು ಅನುದಾನ ಕೊಡಿದ್ವಿ. ಈಗಿನ ಬಸವರಾಜ ಬೊಮ್ಮಾಯಿ ಸಹ ಅವರಿಗೆ ಎಲ್ಲ ರೀತಿ ಗೌರವ ಕೊಡ್ತಿದ್ವಿ. ನಾವು ಈಗಿನ ಮುಖ್ಯಮಂತ್ರಿಗಳು ಸಹ ಎಲ್ಲ ಒಂದ್ ಕಡೆ ನಮ್ಮ ಸರ್ಕಾರ ಅಸ್ಥಿರತೆ ಆಗಬೇಕು, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ದಿಕ್ಕವಾರ ಬರಬಾರ್ದು, ಮುಖ್ಯಮಂತ್ರಿಗಳು ನಿಲ್ಲಿಸ್ಬೇಕಂತೇಳಿ ಅಸ್ಥಿರತೆ ಮೂಡಿಸಿ ಸಂಘರ್ಷ ಆಗಬೇಕು, ಇದನ್ನ ಬಿಂಬಿಸ್ಬೇಕಂತೇಳಿ ದೇಶದ ಉದ್ದಲ್ಲಿ ರಾಹುಲ್ ಗಾಂಧಿ ಏನಂತಾರೆ, ಸರಸ್ವತಿ ನೀವು ಹೇಳ್ತೀವಿ, ಸರಸ್ವತಿ ಎಲ್ಲ ವರ್ಗದವರಿಗೆ ಬೇಕಾಗಿದೆ. ಶಿಕ್ಷಣ ಅಂದ್ರೆ ಸರಸ್ವತಿ ತಾನೆ, ಇದನ್ನು ನಾವು ಆರಾಧಿಸ್ತೀವಿ. ಅದರ ಬದಲಾಗಿ ಈ ರೀತಿ ರಾಜಕಾರಣ ಮಾಡಕ್ಬಿಟ್ಟು ಕಾಂಗ್ರೆಸ್ ಮುಖಂಡರು ಮತ್ತು ಜಮ್ಮು ಕಾಶ್ಮೀರದ ಮುಕ್ತಿ ಆ ಹೆಣ್ಣು ಮೂಲಕ ಹೇಳಿಕೆ ಕೊಡ್ತಾರೆ. ಅಂದ್ರೆ ಕರ್ನಾಟಕದಲ್ಲಿ ಶಾಂತಿ ಒಂದು ಸಂದೇಶ, ಕಲೆಗಳ ಸಂಕೇತ ಇದು ನಮ್ದು ಕರ್ನಾಟಕ. ಯಾವುದೇ ಕಾರಣಕ್ಕೂ ಕರ್ನಾಟಕ ನಮ್ಮ ನೆಲ ಜಲ ಭಾಷೆ ಪ್ರಶ್ನೆ ಬಂದಾಗ ನಾವು ಇಂತ ಹೇಳಿಕೆಗಳನ್ನು ಸಹಿಸಲ್ಲ. ರಾಹುಲ್ ಗಾಂಧಿನೇ ಹೇಳ್ತಾರೆ ಮತ್ತು ರಾಷ್ಟ್ರೀಯ ನಾಯಕ ಕಾಂಗ್ರೆಸ್ ಮತ್ತು ಕರ್ನಾಟಕದ ಪ್ರತಿಪಕ್ಷ ನಾಯಕ ಸೇರಿ ಮಾತಾಡ್ತಾರೆ. ನಾವು ಹೇಳ್ತಾ ಇದೀವಿ ಈ ನಾಡಿರ್ತಕ್ಕಂಥ ಪ್ರತಿಯೊಬ್ಬರು ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ. ಸರ್ಕಾರ ಸಹಿಸಲ್ಲ, ನಾನು ಇಂತಹ ವಿಷಯ ಸಹಿಸಲ್ಲ. ನಮ್ಮ ವಿದ್ಯಾರ್ಥಿಗಳಿಗೆ ನಮಗೆ ಯುವಕರಿಗೆ ವಿನಂತಿ ಮಾಡಿ ವಿದ್ಯಾರ್ಥಿಗಳಿಗೆ ಸರ್ಕಾರ ಆದೇಶ ಪಾಲಿಸಬೇಕು ಅಂತ ಹೇಳಿದೆ. ಇನ್ನೊಂದು ಕಡೆ ಹೇಳಿದೆ ಎಲ್ಲ ಒಂದ್ ಕಡೆ ಸರ್ಕಾರ ಸ್ಥಿತಿ ಯಾವ ಕಾಣ್ತೇನೆ ಹೇಳ್ತೀನಿ ಕಾಂಗ್ರೆಸ್ ಮುಖಂಡರಿಗೆ. ಈ ದೇಶದಲ್ಲಿ ರಾಜ್ಯದಲ್ಲಿ ನಿಮ್ಮ ಅಡ್ರೆಸ್ ಇಲ್ಲ, ದೇಶದಲ್ಲಿ ಎರಡನೇ ಬಾರಿ ಅಡ್ರೆಸ್ ಇಲ್ಲ.
ಇದೇ ರೀತಿ ಕೋಮುಗಲನ್ನು ಸೃಷ್ಟಿ ಮಾಡಿದ್ರು. ನರೇಂದ್ರ ಮೋದಿ ಅವರಿಗೆ ಎಷ್ಟು ಏನನ್ನು ಮಾಡಿದ್ರು, ಮುಖ್ಯಮಂತ್ರಿ ಆಗಿದ್ದಾಗ ನರೇಂದ್ರ ಮೋದಿ ಮೇಲ್ಮಟ್ಟಕ್ಕೆ ಹೋದ್ರು, ಎರಡು ಬಾರಿ ಪ್ರಧಾನಮಂತ್ರಿಗಳಾದ್ರು. ಈ ದೇಶದಲ್ಲಿ ಇನ್ನೂ 20 ವರ್ಷ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ, ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋ ಸಾಧ್ಯವೇ ಇಲ್ಲ. ಇಂಥ ಕೀಳುಮಟ್ಟದ ಹೇಳಿಕೆಗಳು ಮತ್ತು ಇಂಥ ಬೆಂಬಲವನ್ನು ಕೊಟ್ಟು ಆ ಮಕ್ಕಳನ್ನ ಎಲ್ಲೋ ಒಂದ್ ಕಡೆ ಮುಸಲ್ಮಾನರಿಗೆ ಇವ್ರೇನ್ ಮಾಡಿದ್ರು, ದಲಿತನ ಎತ್ಕೊಳ್ತಾರೆ. SC ST ಅಂತ ಹೇಳ್ತಾರೆ. SC ST ಪೂರ್ತಿ ವೋಟ್ ಬ್ಯಾಂಕ್ ಇಲ್ಲ ಅವರಿಗೆ, ಕಾಂಗ್ರೆಸ್ಗೆ. SC ST ಎಲ್ಲ ಪರಿಶಿಷ್ಟ ಜಾತಿ ಪಂಗಡಗಳು BJP ಜೊತೆ ಮುಚ್ಕೊಂಡಿದ್ದಾರೆ. ಇನ್ನು ಅಲ್ಪಸಂಖ್ಯೆ ಆದ್ರು ಅವ್ರಿಗೆ ಗೊತ್ತಿಲ್ಲ ಪಾಪ ಮುಗ್ದ್ರು. ಅವ್ರು ಎತ್ಕೊಳ್ತಕ್ಕಂತ ಮಕ್ಕಳಿಗೆ ಕೆಲವು ಕಿಡಿಗೇಡಿಗಳು, ದೇಶದ್ರೋಹಿಗಳು ಎತ್ಕೊಳ್ತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಮುಸಲ್ಮಾನ ಅಲ್ಪಸಂಖ್ಯಾತ ಮಕ್ಕಳಿಗೆ ವಿನಂತಿ ಮಾಡ್ತೀನಿ, ಹಿಜಾಬ್ ಮುಖ್ಯ ಅಲ್ಲ. ನಿಮಗೆ ಹಿಜಾಬ್ ಮುಖ್ಯ ಆದ್ರೆ ಮನೆಯಲ್ಲಿ ಧರಿಸ್ರಿ, ಮಸೀದಿಗೆ ಹೋಗ್ರಿ, ನೀವು ಪ್ರಾರ್ಥನೆ ಮಾಡಿ. ಆದ್ರೆ ಹಿಜಾಬ್ ಬೇಕಂದ್ರೆ ನಮ್ಮ ಕೋರ್ಟ್ ನ್ಯಾಯಾಂಗ ಮತ್ತು ಸರ್ಕಾರ ಆದೇಶ ಪಾಲಿಸಲೇಬೇಕು. ಶಿಕ್ಷಣದ ವಂಚಿತರಾಗಬೇಡ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾಳೆ ಕೋರ್ಟ್ ಮತ್ತು ಸರ್ಕಾರ ಆದೇಶ ಏನ್ ಬರುತ್ತೆ ಅದು ಪಾಲಿಸಬೇಕು ಅಂತ ರಕ್ಷಣಾ ಇಲಾಖೆ ಮಾಡಿದೀನಿ, ಪ್ರಿನ್ಸಿಪಾಲ್ ಹೇಳಿದ್ರು. ಅದನ್ನು ಪ್ರಿನ್ಸಿಪಾಲ್ ನೋಟಿಸ್ ಬೋರ್ಡ್ ಹಾಕ್ಬೇಕು. ಏನಾಗ್ತಿದೆ, ಏನಾಗ್ತಿದೆ, ನೀವು ಸರ್ಕಾರದ ಆದೇಶ ಬಂದಿತ್ತಲ್ಲ ಪಾಲಿಸ್ಬೇಕು. ಆ ರೀತಿ ಮೀರಿದೆ ಆದೇಶ, ಈಗಾಗಲೇ ಆದೇಶ ಮಾಡಿದೆ. ಒಂದು ಪದವಿ ಪೂರ್ವ ಕಾಲೇಜು ಮತ್ತು ಪದವಿ ಕಾಲೇಜು ಎಲ್ಲ ಕಡೆ ಆದೇಶ ಬಂದಿದ್ದಾನೆ, ಆದೇಶ ಪಾಲಿಸ್ಬೇಕು. ನೋಟಿಸ್ ಬೋರ್ಡ್ ಹಾಕ್ರಿ, ಅವಕಾಶ ಕೊಡಬೇಕು. ಕಾಲೇಜು ಮುಖ್ಯ ಇಲ್ಲ ಅಂತ ಹೇಳಿದ್ರೆ ಪರಿಸ್ಥಿತಿ ಅದಕ್ಕೆ ನೋಡಿ, ನಮ್ದು ಜವಾಬ್ದಾರಿ ಇದೆ. ನಾನು ಯಾಕೆ ಬಂದಿನಿ, ನಾನು ಎಷ್ಟೇ ಒತ್ತಡಿದ್ರು ಸಹ ಅಂದು ಜವಾಬ್ದಾರಿ ಇದೆ. ಆಡಳಿತ ಮಂಡಳಿಯ ನನ್ನ ಅಧ್ಯಕ್ಷರವರು, ನಾಗರಿಕರವರು, ಇವ ಚುನಾಯಿತ ಪ್ರತಿನಿಧಿ ಇದು ನನ್ನ ಕರ್ತವ್ಯ. ನಾಳಿಂದ ಇಲ್ಲಿ ರಕ್ಷಣಾ ಇಲಾಖೆ ಪ್ರಿನ್ಸಿಪಾಲ್ ಇದ್ದೀನಿ, ನಮ್ಮೆಲ್ಲ ಯುವಕರಿಗೆ ಹೇಳಿದ್ರಿ ನಾಳೆ ಪಾಲಿಸ್ಲೇಬೇಕು. ಪಾಲಿಸ್ತಾ ಇದ್ರೆ ನಾಳೆ ನೀನು ಇದಾಗ್ತಾರೆ ನೋಡಿ. ಸ್ನೇಹಿತರು ಅವರೆಲ್ಲ, ಅವರೆಲ್ಲ ನಮ್ಮ ಸ್ನೇಹಿತರೆ. ಕರ್ನಾಟಕ ರಾಜ್ಯದ ಪ್ರಸ್ತುತ ರಾಜಕಾರಣ ಬಗ್ಗೆ ಇವತ್ತು ನಾವೆಲ್ಲ ಶಾಸಕರು ಚರ್ಚೆ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು, ರಾಜ್ಯದ ಅಧ್ಯಕ್ಷರು, ರಾಜಕೀಯ ನಾಯಕರು ಗಮನಿಸ್ತಿದ್ದೀನಿ. ನಾನು ಸಹ 9 ಗಂಟೆ ಫ್ಲೈಟ್ ಹೊರಡ್ತಾ ಇದ್ದೀನಿ ಇವತ್ತು 9 ಗಂಟೆ. ಇಲ್ಲಿ ಅನೇಕ ಒತ್ತಡಗಳು, ನಮ್ಮ ಈಶ್ವರಪ್ಪನವರು ಬಂದರು, ರೈತರಿಗೆ 400 ಜನ, 300ಕ್ಕೆ ಹೆಚ್ಚು ರೈತರಿಗೆ 90% ಸಬ್ಸಿಡಿ, ಸ್ಪ್ರಿಂಕ್ಲರ್ ಪೈಪ್ಗಳು, ಉಪಕರಣಗಳು ಎಲ್ಲ ವಿತರಣೆ ಮಾಡಿದ್ವಿ. ಮತ್ತು ಅರಕೆರೆಯಲ್ಲಿ ಕಾರ್ಯಕ್ರಮ ಆಗಿದ್ದಕ್ಕೆ ನಾನು ಇಲ್ಲಿ ಭೇಟಿ ಕೊಟ್ಟೆ. ಈಗ ಸೀದಾ ನೇರವಾಗಿ ಏರ್ಪೋರ್ಟ್ ನಾನೇನು ಜ್ಯೋತಿಷಿ ಆಗಿದ್ರೆ ಹೇಳ್ತಿದ್ದೆ, ನನ್ನ ಹಣೆ ಬರ ನನ್ನ ಕೈಗಿಲ್ಲಲ್ಲ, ನನ್ನ ಹಣೆ ಬರ ನಾನೇ ಬರೆಯದಾಗಿದ್ರೆ ಯಾರು ಡೆಲ್ಲಿನೇ ಬೇಡಾಗಿತ್ತು, ಯಾವ್ದೇ ಬೇಡ, ಇಲ್ಲೇ ಕೂತ್ಕೊಂಡು ಬರ್ಕೊಂಡ್ ಬಿಡುತ್ತೆ. ನನಗೆ ಗೊತ್ತಿಲ್ಲಣ್ಣ, ಮಾಧ್ಯಮದ ಸ್ನೇಹಿತರು ನೀವೇ ರೇಣುಕಾಚಾರ ಆಕಾಂಕ್ಷೆ ಆಕಾಂಕ್ಷೆ ಅಂತ ನೀವೇ ತೋರಿಸ್ತದೆ. ನಮ್ಮ ಕ್ಷೇತ್ರ ಜನರ ಅಪೇಕ್ಷೆ ಇದೆ. ನಾಡಿನ ಉದ್ದಾಲ್ಕೆ ನಾನು ಕೋವಿಡ್ ಬಂದ ಸಂದರ್ಭದಲ್ಲಿ ಏನ್ ಕೆಲಸ ಮಾಡಿದೀನಿ, ನನ್ನ ಹೊನ್ನಾಳಿ ನ್ಯಾಮತಿ ಆಡಳಿತ ತಾಲೂಕು ಜೊತೆಗೆ ಕ್ಷೇತ್ರ ಜನರ ಜೊತೆಗೆ ರಾಜ್ಯ ಈ ನಾಡಿನ ಬಹುತೇಕ ಜಿಲ್ಲೆಗಳಿಂದ ಮತ್ತು ಎಲ್ಲಾ ಕ್ಷೇತ್ರ ಕರೆ ಬರ್ತಾರವೆ. ಒಂದು ಪಕ್ಷದ ವರ್ಚಸ್ಸು ಮತ್ತು ಸಂಘಟನೆ, ಒಂದು ಪಕ್ಷದ ವರ್ಚ ನಾನು ನಾಯಕತ್ವ ಮತ್ತು ಸಂಘಟನೆ ವಿರೋಧಿ ಜನತೆಗೆ ನನ್ನನ್ನು ಕ್ಷೇತ್ರಕ್ಕೆ ಹೆಂಗೆ ಸಮರ್ಪಣೆ ಮಾಡಿಕೊಂಡಿದ್ದೀನಿ, ನಾನು ಅರ್ಪಣೆ ಮಾಡ್ಕೊಳ್ತಕ್ಕಂಥವ್ರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.